ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ಕೊಡ್ಲಿವಾಡ್ ಅಂತ ಹೇಳಿ ನಾನೇ ಬರೆದಿರುವ ಕತೆ, ಚಿತ್ರಕತೆ, ಸಂಭಾಷಣೆಯನ್ನು ಒಳಗೊಂಡಿರುವ ವರದಕ್ಷಿಣೆ ಬಲಿ ಎಂಬ ಕಿರುಚಿತ್ರವನ್ನು ನನಗೆ ಮಾರ್ಗದರ್ಶಕರಾದಂಥ, ಸದಾ ಬೆಂಗವಲಾಗಿ ನಿಂತಿರ್ತಕ್ಕಂಥ, ಸದಾ ಪ್ರೇರಕರಾಗಿರ್ತಕ್ಕಂಥ ಗರುಡ ಟಿ ವಿಯ ಸಂಸ್ಥಾಪಕರಾದ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿಯವರು ನನ್ನ ಈ ಕತೆಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ನನ್ನ 7 ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಈ ಕಿರುಚಿತ್ರದಲ್ಲಿ ನಾನು ಕೂಡ ಅಭಿನಯಿಸ್ತಾ ಇದ್ದೇನೆ. ಈ ಕಿರುಚಿತ್ರದಲ್ಲಿ ದಣದ ವ್ಯಾಮೋಹಿ ಖಳನಾಯಕಿಯಾಗಿರ್ತಕ್ಕಂಥ ಧನಲಕ್ಷ್ಮಿಯ ಗಂಡನ ಪಾತ್ರವನ್ನು ನಿಭಾಯಿಸ್ತಾ ಇದ್ದೇನೆ. ಈ ಕಿರುಚಿತ್ರದಲ್ಲಿ ಹೆಣ್ಣಿಗೆ ಹೆಣ್ಣೇ ಶತ್ರು, ಕಾನೂನು ಚೌಕಟ್ಟಿನಿಂದ ಅಪರಾಧಿಗಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಸಂದೇಶವನ್ನು ಸಾರತಕ್ಕಂಥ ಈ ಕಿರುಚಿತ್ರವನ್ನು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಿಮ್ಮ ಬೆಂಬಲ ನಮ್ಮ ಈ ಕಿರುಚಿತ್ರದ ಮೇಲೆ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಹಾಯ್, ನಮಸ್ಕಾರ. ನಾನು ನಿಮ್ಮ ಅಮುಖ್ ಸತಿಕರ್. ಶೀಘ್ರದಲ್ಲೇ ಒಂದು ಕಿರುಚಿತ್ರ ಬರ್ತಾ ಇದೆ, ವರದಕ್ಷಿಣೆಯ ಬಲೆ ಅಂತ. ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಅದರದ ಸಾಹಿತ್ಯ ಮತ್ತು ಸ್ಕ್ರಿಪ್ಟ್ ಬರೆದಿದ್ದಾರೆ. ಆಮೇಲೆ ಲಕ್ಷ್ಮಣ್ ಕೊಡ್ಲಿವಾಡ್ ಅವರು ಅದನ್ನ ಸ್ಕ್ರಿಪ್ಟ್ ಬರೆದಿದ್ದಾರೆ. ಅದರಲ್ಲಿ ನಾನು ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ನಾಗರಾಜ್ ಅಂತ ನನ್ನ ಪಾತ್ರ ಅಂತ ಪ್ಲೇ ಮಾಡ್ತಾ ಇದ್ದೀನಿ. ಅದರಲ್ಲಿ ಧನ್ಯವಾದ. ಧನಲಕ್ಷ್ಮಿ ಅನ್ನೋರ್ದ ತಮ್ಮ ಆಗಿ ನಾನು ಅದರಲ್ಲಿ ಪಾತ್ರ ಅಭಿನಯಿಸ್ತಾ ಇದ್ದೀನಿ. ಶೀಘ್ರದಲ್ಲೇ ಅದರ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಪ್ಲೀಸ್ ವೀಕ್ಷಿಸಿ. ಧನ್ಯವಾದಗಳು.